ನಮಸ್ಕಾರ, ನನ್ನ ಹೆಸರು ರೋಹನ್ ಭರಚಂದ್ರ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ವಾರಕ್ಕೆ ಅಟ್ಲೀಸ್ಟ್ 1,000 ರಿಂದ 2,000 ಜನ ಹೊಸ ಸಬ್ಸ್ಕ್ರೈಬರ್ ಜಾಯ್ನ್ ಆಗ್ತಾ ಇರ್ತಾರೆ, ಮತ್ತು ಎಷ್ಟೋ ಜನ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸನ್ನು ನೋಡ್ತಾ ಇರ್ತಾರೆ, ಆದರೆ ಚಾನಲಿಗೆ ಹೊಸಬರು. ಮೋಸ್ಟ್ ಆಫ್ ದೀಸ್ ಪೀಪಲು ಇನ್ವೆಸ್ಟಿಂಗಿಗೂ ಹೊಸಬರು, ಅಂದರೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಜಾಸ್ತಿ ಡೀಟೇಲ್ಸ್ ಗೊತ್ತಿಲ್ಲ, ಮೊನ್ನೆ ಮೊನ್ನೆಯಿಂದ ಶುರು ಮಾಡಬೇಕೆಂದಿದ್ದಾರೆ ಅಥವಾ ಮೊನ್ನೆ ಮೊನ್ನೆಯಿಂದ ಶುರು ಮಾಡಿದ್ದಾರೆ. ಅವರಿಗೆ ಮನಿ ಕಂಟ್ರೋಲ್ ವೆಬ್ಸೈಟ್ ಇರಲಿ, ಬೇರೆ ಯಾವುದೇ ವೆಬ್ಸೈಟ್ ಇರಲಿ, ಅದರ ಬಗ್ಗೆ ಡೀಟೇಲ್ಸ್ ಇರೋದಿಲ್ಲ. ಅದಕ್ಕೋಸ್ಕರ ನಾನು ಇವತ್ತಿನ ವೀಡಿಯೋ ಮಾಡಿದ್ದೀನಿ. ಮನಿ ಕಂಟ್ರೋಲ್ ವೆಬ್ಸೈಟನ್ನು ಯೂಸ್ ಮಾಡಿ ಹೇಗೆ ಬೇಸಿಕ್ ಫಂಡಮೆಂಟಲ್ ಅನಾಲಿಸಿಸ್ ಮಾಡೋದು, ಹಾಗೂ ನಿಮಗೆ ನಮ್ಮ ಬೇರೆ ವೀಡಿಯೋಸ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಸ್ಟಾಕ್ ಮಾರ್ಕೆಟ್ ಎಷ್ಟು ಪೊಟೆನ್ಷಿಯಲ್ ಇದೆ, ಚೆನ್ನಾಗಿ ಇನ್ವೆಸ್ಟ್ ಮಾಡಿದರೆ ಎಷ್ಟು ರಿಟರ್ನ್ಸ್ ಬರುತ್ತೆ ಅಂತ ನಿಮಗೆ ಆಗಲೇ ಸ್ವಲ್ಪ ಐಡಿಯಾ ಬಂದಿರ್ಬೋದು. ಈ ವಿಡಿಯೋದಲ್ಲಿ ಮಿನಿಮಮ್ ನೀವು ಹಾಕೋ ಮುಂಚೆ, ದುಡ್ಡನ್ನು ಹಾಕೋ ಮುಂಚೆ ಮಿನಿಮಮ್ ನಿಮಗೆ ಏನು ನೋಡಬೇಕಂತ ಗೊತ್ತಾದರೆ ಆವಾಗ ಅನುಕೂಲ ಆಗುತ್ತೆ. ಮತ್ತೆ ಫ್ಯೂಚರಲ್ಲಿ ನಮ್ಮ ಎಲ್ಲ ವೀಡಿಯೋಸ್ ನೋಡಿಕೊಂಡು ಮತ್ತೆ ಆನ್ಲೈನ್ ಕ್ಲಾಸಿಗೂ ಬೇಕಾದ ಸೇರಿಕೊಂಡು ಇನ್ನೂ ಡೀಟೇಲ್ ಆಗಿ ಫಂಡಮೆಂಟಲ್ ಅನಾಲಿಸಿಸ್ ಅಂತ ತಿಳ್ಕೊಂಡ್ರೆ ಆವಾಗ ನಿಮ್ಮ ಇನ್ವೆಸ್ಟ್ಮೆಂಟು ಚೆನ್ನಾಗಿರುತ್ತೆ, ನೀವು ಸಕ್ಸಸ್ಫುಲ್ ಆಗಿ ಸ್ಟಾಕ್ ಮಾರ್ಕೆಟಲ್ಲಿ ಕೋಟಿ ಕೋಟಿ ಮಾಡ್ತೀವಿ. ಈಗ ನನ್ನ ಪರ್ಟಿಕ್ಯುಲರ್ ಸ್ಕ್ರೀನನ್ನು ಶೇರ್ ಮಾಡಿಕೊಂಡು moneycontrol.com ವೆಬ್ಸೈಟಿಗೆ ಹೋಗಿ ಇಲ್ಲಿ ನಾನು ಸುಮಾರು ಡೀಟೇಲ್ಸ್ನ ತೋರಿಸ್ಕೊಡ್ತೀನಿ. ಎಸ್ಪೆಷಲಿ ಹೊಸಬರಿಗೆ ತುಂಬ ಇಂಪಾರ್ಟೆಂಟು. ನಿಮ್ಮ ಹತ್ರ ಲ್ಯಾಪ್ಟಾಪು ಕಂಪ್ಯೂಟರ್ ಇದ್ದರೆ ಇದನ್ನು ಮತ್ತೆ ನೀವೇ ನೋಡಿ, ಹಾಗೂ ಮೊಬೈಲ್ ಮಾತ್ರ ಇದ್ದರೂ ಎಲ್ಲಾದರೂ ಸೈಬರ್ ಕೆಫೆಗೆ ಒಂದ್ಸತಿ ಹೋಗಿ ಅಥವಾ ಫ್ರೆಂಡದ ಲ್ಯಾಪ್ಟಾಪ್ ತೊಗೊಂಡು ಇದೇ ಥರ ಫಾಲೋ ಮಾಡಿದರೆ ಸುಮಾರು ಹೊಸ ವಿಚಾರ ಅರ್ಥ ಆಗುತ್ತೆ. ಈಗ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ. ಈಗ ನಾನು ಆಲ್ರೆಡಿ moneycontrol.com ವೆಬ್ಸೈಟಿಗೆ ಬಂದಿದ್ದೀನಿ. ಸ್ಪೆಲ್ಲಿಂಗ್ ನೋಡ್ಕೋಬೋದು ಹೊಸಬ್ರಿಗೆ, ಯಾಕಂದರೆ ನಿಮಗೂ ಇದು ಗೊತ್ತಿಲ್ಲದೆ ಇರ್ಬೋದು, ಈ ಇನ್ವೆಸ್ಟ್ಮೆಂಟ್ ಜರ್ನಿಯಲ್ಲಿ ಮೊನ್ನೆ ಮೊನ್ನೆ ಶುರು ಮಾಡಿರ್ಬೋದು. ಸೊ ಇದು ಹೋಮ್ ಪೇಜ್ ಅದ ವೆಬ್ಸೈಟು, ಸುಮಾರು ಡೀಟೇಲ್ಸ್ ಸಿಗುತ್ತೆ, ನ್ಯೂಸ್ ಆರ್ಟಿಕಲ್ಸು ಸುಮಾರು ಇನ್ಫಾರ್ಮೇಷನ್ ಇಲ್ಲೇ ಫ್ರಂಟಲ್ಲಿ ಹಾಕಿರ್ತಾರೆ, ಮತ್ತು ನಿಫ್ಟಿ ಫಿಗರ್ಸು ಸೆನ್ಸೆಕ್ಸ್ ಫಿಗರ್ಸು ಮತ್ತು ಸ್ಟಾಕ್ ಮಾರ್ಕೆಟಿಂದು ಏನಾದರೂ ಲೇಟೆಸ್ಟ್ ಅಪ್ಡೇಟು, ಫಾರ್ ಎಕ್ಸಾಂಪಲ್ ಇಲ್ಲಿ ರಿಸಲ್ಟ್ಸ್ ಅಂತ ಬಂದಿದೆ, ಎಲ್ಲನೂ ಅಲ್ಲಿ ಹಾಕಿರ್ತಾರೆ. ಇದು ಜಸ್ಟು ಒಂದು ಫ್ರಂಟ್ ಪೇಜು. ನಾವು ಯಾವುದಾದ್ರು ಒಂದು ಕಂಪ್ನಿದು ಇನ್ಸೈಡ್ ಇನ್ಫಾರ್ಮೇಷನ್ ಬೇಕು, ಇನ್ನೂ ಡೀಟೇಲ್ಸ್ ಬೇಕಂದರೆ ನಾವಿಲ್ಲಿ ಸರ್ಚ್ ಬಾರಿಗೆ ಬಂದು ಆ ಕಂಪ್ನಿನ ಟೈಪ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಾನೀಗ ಒಂದು ಕಂಪ್ನಿ ನೋಡಬೇಕಂತಿದ್ದೇನೆ, ಟೈಟನ್ ಕಂಪ್ನಿ ಅಂತಿದ್ದರೆ ನಾನು ಟೈಟನ್ ಅಂತ ಟೈಪ್ ಮಾಡಿದರೆ ಟೈಟನ್ ಇರೋ ಹೆಸರು ಎಲ್ಲ ಕಂಪ್ನೀಸದು ಲಿಸ್ಟ್ ಬರುತ್ತೆ, ನಾನು ಟೈಟನ್ ಕಂಪ್ನಿ ಅಂತ ಅಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ, ಆವಾಗ ಟೈಟನ್ ಕಂಪ್ನಿದು ಪೇಜಿಗೆ ಹೋಗುತ್ತೆ. ಈಗ ಈ ಪೇಜಿಗೆ ಬಂದಮೇಲೆ ಇಲ್ಲಿ ಕೆಲವು ಡೀಟೇಲ್ಸನ್ನು ನಾನು ತೋರಿಸ್ತಾ ಇದ್ದೀನಿ. ಈ ವಿಡಿಯೋಲಿ ನಿಮಗೆ ಒಂಥರ ಇಂಟ್ರಡಕ್ಷನ್ ಟು moneycontrol.com ಎಲ್ಲನೂ ನಾನು ಡೀಟೇಲಾಗಿ ಹೇಳಲ್ಲ, ಆದರೆ ಈ ಥರ ಎಲ್ಲ ನೋಡಬೇಕು ಅಂತ ತೋರಿಸ್ಕೊಡ್ತೀನಿ. ಸೊ ಟೈಟನ್ ಕಂಪ್ನಿ ಯಾವ ಸೆಕ್ಟರಲ್ಲಿ ಇದೆ ಅಂತ ಅವ್ರು ಹಾಕ್ಬಿಟ್ಟಿದ್ದಾರೆ. ಡೈಮಂಡ್ ಆ್ಯಂಡ್ ಜ್ಯುವೆಲ್ರಿ ಸೆಕ್ಟರು, ಯಾಕಂದರೆ ಮೇಜರ್ ಬಿಸ್ನೆಸ್ಸು ತನಿಷ್ಕು. ಮತ್ತು ಎಷ್ಟು ರೇಟ್ ಇತ್ತು, ಯಾವ ಡೇಟಿಗೆ ಆ ರೇಟ್ ಇತ್ತು, ಎಷ್ಟು ಆ ದಿವಸ ಕೆಳಗೆ ಅಥವಾ ಮೇಲೆ ಹೋಗಿದೆ ಎಲ್ಲನೂ ಅಲ್ಲಿ ಹಾಕಿದ್ದಾರೆ. ಮತ್ತು ಇಲ್ಲಿ ಡೇ ರೇಂಜ್ ಅಂತ ಹಾಕಿದ್ದಾರೆ. ಇದು ಶುಕ್ರವಾರ ಡೀಟೇಲ್ಸು, ಶುಕ್ರವಾರ ಲೋವೆಸ್ಟ್ ಫಿಗರ್ ಎಷ್ಟಿತ್ತು, ಹೈಯೆಸ್ಟ್ ಫಿಗರ್ ಎಷ್ಟಿತ್ತು, ಅದೇ ಥರ 52 ವೀಕ್ಸ್ ಅಂದರೆ ಲಾಸ್ಟ್ 1 ಇಯರಲ್ಲಿ ಎಷ್ಟು ಲೋವೆಸ್ಟ್ ಹೋಗಿತ್ತು, ಎಷ್ಟು ಹೈಯೆಸ್ಟ್ ಹೋಗಿತ್ತು, ವಾಲ್ಯೂಮ್ ಎಷ್ಟಿದೆ, ಎಷ್ಟು ಶೇರ್ಸ್ ಆ ದಿವಸ ಬೈ ಆ್ಯಂಡ್ ಸೆಲ್ ಆಗಿದೆ ಟೋಟಲ್ ಆಗಿ ಎಲ್ಲನೂ ಅಲ್ಲಿ ಹಾಕಿದ್ದಾರೆ. ಇದೇ ಥರ ಈ ಗ್ರಾಫು ಬರೀ ಆ ದಿವಸದ್ದು ಗ್ರಾಫು, ಯಾವಾಗ ಯಾವ ರೇಟಿಗೆ ಓಪನ್ ಆಯಿತು, ಮತ್ತು ಎಲ್ಲಿ ಹೋಯಿತು, ಮೇಲೆ ಹೋಯ್ತಾ ಕೆಳಗೆ ಹೋಯ್ತಾ, ಒಂದು ಟೈಮಲ್ಲಿ ಎಷ್ಟು ರೇಟ್ ಇತ್ತು ನೋಡಿ. ಫಾರ್ ಎಕ್ಸಾಂಪಲ್, ಈ ಟೈಮಿಗೆ 1:13 ಆಫ್ಟರ್ನೂನಲ್ಲಿ 3,607 ಅಂತಿತ್ತು, ಬೇರೆ ಟೈಮಿಗೆ ಬೇರೆ ರೇಟ್ ಇತ್ತು. ಈಗ ಕೆಳಗೆ ಹೋಗ್ತಾ ಇದ್ದಾಗೆ moneycontrol.com ವೆಬ್ಸೈಟ್ ಅವರೇ ಕೆಲವು ಡೀಟೇಲ್ಸನ್ನು ಕೊಟ್ಟಿದ್ದಾರೆ. ಕಂಪ್ನಿನ ಸ್ಟ್ರೆಂತ್ ಏನು, ವೀಕ್ನೆಸಸ್ ಏನಿದೆ, ಏನು ಆಪರ್ಚುನಿಟೀಸ್ ಇದೆ, ಥ್ರೆಟ್ಟು ಏನು ಪ್ರಾಬ್ಲಮ್ ಇದೆ ಕಂಪ್ನಿಲಿ ಎಲ್ಲ ಹಾಕಿದ್ದಾರೆ. ಇದನ್ನು ನೀವು ಕ್ಲಿಕ್ ಮಾಡಿದರೆ ಯಾರೋಸನ ಇನ್ನೂ ಡೀಟೇಲ್ ಆಗಿ ಅದು ಓಪನ್ ಆಗುತ್ತೆ. ಸದ್ಯಕ್ಕೆ ನಾನು ಕ್ಲಿಕ್ ಮಾಡೋಕೆ ಹೋಗೋದಿಲ್ಲ. ನಾನು ನೀವು ಏನು ಸ್ಪೆಸಿಫಿಕ್ಕಾಗಿ ನೋಡಬೇಕು ಅಂತ ತೋರಿಸ್ತೀನಿ. ಮಿನಿಮಮ್ ಇದು ನೋಡಲೇಬೇಕು ಇನ್ವೆಸ್ಟ್ ಮಾಡೋ ಮುಂಚೆ. ಸುಮಾರು ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ಬರುತ್ತೆ, ಅದನ್ನು ಇಗ್ನೋರ್ ಮಾಡಿಬಿಡಿ, ಅದು ನಿಮ್ಗೆ ಈ ಪರ್ಟಿಕ್ಯುಲರ್ ರಿಸರ್ಚಿಗೆ ಬೇಕಾಗಿಲ್ಲ. ಈಗ ನೋಡಿ, ಇಲ್ಲಿ ಸುಮಾರು ಡೀಟೇಲ್ಸ್ ಹಾಕಿದ್ದಾರೆ. ಓಪನಿಂಗ್ ರೇಟು, ಮುಂಚೆ ಕ್ಲೋಸಿಂಗ್, ನಿನ್ನೆ ಪ್ರೀವಿಯಸ್ ಡೇ ಎಷ್ಟಾಯಿತು, ಹೈಯೆಸ್ಟು ಲೋವೆಸ್ಟು, ಆಲ್ ಟೈಮ್ ಹೈ ಎಲ್ಲನೂ ಕ್ಲೀನಾಗಿ ಹಾಕಿದ್ದಾರೆ. ಮತ್ತು ಎಷ್ಟು ವಾಲ್ಯೂಮ್ ಆಗಿತ್ತು, ಪಿ ಇ ರೇಷೋ ಇದೆಲ್ಲ ನಿಮಗೆ ಗೊತ್ತಿಲ್ಲದೆ ಇರ್ಬೋದು. ಬಟ್ ಇದನ್ನು ನೋಡ್ತಾ ನೋಡ್ತಾ ಬಂದರೆ, ಆವಾಗವಾಗ ನಮ್ಮ ವೀಡಿಯೋಸನ್ನು ರೆಗ್ಯುಲರಾಗಿ ನೋಡ್ತಾ ಇದ್ದರೆ ಇದೆಲ್ಲನೂ ಸ್ಲೋ ಆಗಿ ಅರ್ಥ ಆಗಲಿ ಸ್ಟಾರ್ಟ್ ಆಗುತ್ತೆ. ಈಗ ಕಂಪ್ನಿದ ಗ್ರಾಫ್ ಹಾಕಿದ್ದಾರೆ. ಗ್ರಾಫನ್ನು ತೋರಿಸೋ ಮುಂಚೆ ನಾನು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗಿಗೆ ಬರ್ತಾ ಇದ್ದೀನಿ. ಫಂಡಮೆಂಟಲ್ ಅನಾಲಿಸಿಸಲ್ಲಿ ಇದು ಮಾಡಲೇಬೇಕು. ನೀವು ಯಾವುದೇ ಒಂದು ಕಂಪ್ನಿ ದುಡ್ಡು ಹಾಕೋ ಮುಂಚೆನೂ ಇದನ್ನು ಮಾಡಲಿಲ್ಲ ಅಂದರೆ ಆವಾಗ ನೀವು ರಿಸರ್ಚ್ ಮಾಡಿಲ್ಲ ಅಂತಾಯಿತು. ಇಲ್ಲಿ ಫೈನಾನ್ಷಿಯಲ್ಸ್ ಅಂತ ಬಂತು. ಈ ಫೈನಾನ್ಷಿಯಲ್ಸ್ ಅಂತ ಕ್ಲಿಕ್ ಮಾಡಿದರೆ ಕಂಪ್ನಿದು ಎಷ್ಟು ರೆವೆನ್ಯೂ, ಎಷ್ಟು ಪ್ರಾಫಿಟ್ ಲಾಸು ಎಲ್ಲನೂ ತೋರಿಸುತ್ತೆ. ಇಲ್ಲಿ ನಾನು ಒಂದು ಪರ್ಟಿಕ್ಯುಲರ್ ಸೆಕ್ಷನ್ಗೆ ಹೋಗ್ತಾ ಇದ್ದೀನಿ. ಇನ್ಕಮ್ ಸ್ಟೇಟ್ಮೆಂಟ್ ಅಂದರೆ ಎಷ್ಟು ರೆವೆನ್ಯೂ ಇತ್ತು, ಎಷ್ಟು ಪ್ರಾಫಿಟ್ಟು, ಎಷ್ಟು ಎಕ್ಸ್ಪೆನ್ಸಸ್ ಎಲ್ಲ ಇದೆ ಅಂತ. ಸದ್ಯಕ್ಕೆ ಕ್ವಾರ್ಟರ್ಲಿ ಫಿಗರ್ಸ್ ತೋರಿಸ್ತಾ ಇದೆ, ಮತ್ತು ಹಾಫ್ ಇಯರ್ಲಿನೂ ತೋರಿಸ್ಬೋದು, 9 ಮಂತ್ಸು ತೋರಿಸ್ಬೋದು,
ಆ್ಯನ್ಯುಲಿ ತೋರಿಸ್ಬೋದು, ಎಲ್ಲನೂ ಇದೆ. ನಾನು ಸದ್ಯಕ್ಕೆ ಆ್ಯನ್ಯುಲ್ ಫಿಗರ್ಸ್ ನೋಡ್ತೀನಿ. ಪರ್ ಇಯರು 2020, 2021, 2022 ಮಾರ್ಚ್, 2023 ಮಾರ್ಚ್, 2024 ಬರುವಾಗ ಮಾರ್ಚಿಗೆ ಆವಾಗ ಅದು ಅಪ್ಡೇಟ್ ಆಗುತ್ತೆ. ಈಗ ನೋಡಿ ಸೇಲ್ಸು ಇಲ್ಲಿಂದ ಓದಬೇಕು, ಯಾಕಂದರೆ 2019 ಓಲ್ಡೆಸ್ಟ್ ಫಿಗರು 19,778, 21,644, 28,799 ಹಾಗೂ 40,575. ಸೊ ವರ್ಷ ವರ್ಷ ಫಿಗರ್ಸ್ ಜಾಸ್ತಿ ಆಗ್ತಾ ಇದೆ. ಇನ್ಫ್ಯಾಕ್ಟ್ 19,000 to 40,000 ಅಂದರೆ 5 ವರ್ಷದಲ್ಲಿ ಡಬಲ್ಕ್ಕಿಂತ ಜಾಸ್ತಿ ಆಗಿದೆ. ಸೊ ಒಳ್ಳೆ ಇಂಪ್ರೂವ್ಮೆಂಟ್ ಆಗಿದೆ ಅಂತ ನಿಮಗೆ ಕಾಣಿಸ್ತಾ ಇದೆ. ಈಗ ಅದೇ ಥರ ನೆಟ್ ಪ್ರಾಫಿಟ್ಟು ಅಂದರೆ ಎಷ್ಟು ಪ್ರಾಫಿಟ್ ಮಾಡಿದ್ದಾರೆ, ಇನ್ಕಮ್ ಮಾಡಿದರೆ ಸಾಕಾಗಲ್ಲ, ಪ್ರಾಫಿಟ್ ಮಾಡಿದಾರೆ ಅಂತ. ಇಲ್ಲೂ ನೀವು ನೋಡ್ಬೋದು 1,390, 1,496 ಇಲ್ಲಿ ಕಮ್ಮಿ ಆಗಿದೆ 979, ಯಾಕಂದರೆ ಇದು ಕರೋನಾ ವರ್ಷ. ನೀವು ಮೇಲೆಯಿಂದ ನೋಡಿದರೆ ನಿಮಗೆ ಕಾಣಿಸುತ್ತೆ 2020, 2021 ಆಗಿತ್ತು ಅದು, ಆವಾಗ ಕರೋನಾ 2020 ಬಿಗಿನಿಂಗ್ ಅಂತ ಬಂದಿದ್ದು. ಮತ್ತು 2198, 3,273. ಸೊ ನೀವು ನೋಡ್ಬೋದು ವರ್ಷ ವರ್ಷ ಜಾಸ್ತಿನೇ ಆಗ್ತಾ ಇದೆ. ಈ ವರ್ಷ ನೀವು ಇಗ್ನೋರ್ ಮಾಡಬೇಕು, ಯಾಕಂದರೆ ಕರೋನಾ ಎಫೆಕ್ಟು ಎಲ್ಲ ಕಂಪ್ನಿಗೂ ಇಂಪ್ಯಾಕ್ಟ್ ಆಗಿತ್ತು. ಬಟ್ ಅದರ್ವೈಸ್ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ. ಈ ಪರ್ಟಿಕ್ಯುಲರ್ ಪ್ರಾಫಿಟ್ ಲಾಸ್ ಅಕೌಂಟ್ ಅಂತ ಹೇಳ್ತೀವಿ, ಈ ಪರ್ಟಿಕ್ಯುಲರ್ ಪ್ರಾಫಿಟ್ ಲಾಸ್ ಅಕೌಂಟ್ ನೋಡೋ ಮುಂಚೆ ನೀವು ಯಾವ ಸ್ಟಾಕಲ್ಲೂ ಇನ್ವೆಸ್ಟ್ ಮಾಡಬಾರ್ದು. ಈ ಪರ್ಟಿಕ್ಯುಲರ್ ಫಿಗರ್ಸ್ ನೋಡುವಾಗ ನಿಮಗೆ ಗೊತ್ತಾಗುತ್ತೆ ಸ್ಟಾಕು ಮುಂದೆ ಹೋಗ್ತಾ ಇದೆಯಾ ಅಥವಾ ಕಂಪ್ನಿ ಮುಂದೆ ಹೋಗ್ತಾ ಇದೆಯಾ ಇಲ್ವಾ ಅಂತ. ಕೆಲವು ಸರ್ತಿ ನೀವು ಕಂಪ್ನಿ ನೋಡುವಾಗ ಇಲ್ಲಿ ಇನ್ಕಮ್ಮು ಕಮ್ಮಿ ಕಮ್ಮಿ ಆಗ್ತಾ ಇರ್ತದೆ, ಅಥವಾ ಕೆಲವು ವರ್ಷ ಕಮ್ಮಿ ಕೆಲವು ವರ್ಷ ಜಾಸ್ತಿ ಕಾಣಿಸ್ತಾ ಇರ್ತದೆ. ಅದೇ ಥರ ಇಲ್ಲಿ ನೆಟ್ ಪ್ರಾಫಿಟ್ಟು ಅಪ್ ಆ್ಯಂಡ್ ಡೌನ್ ಇರ್ಬೋದು, ಅಥವಾ ಕಂಟಿನ್ಯೂಸ್ ಡೌನ್ ಇರ್ಬೋದು, ಅಥವಾ ಲಾಸು ಆಗ್ತಾ ಇರ್ಬೋದು ಕಂಪ್ನಿಯಲ್ಲಿ. ಸೊ ಆವಾಗ ನಿಮಗೆ ಸ್ವಲ್ಪ ಡೌಟ್ ಆಗಬೇಕು ಈ ಕಂಪ್ನಿಲಿ ಹಾಕಬೇಕಾ ಬೇಡವಾ, ಯಾಕಂದರೆ ಪ್ರಾಫಿಟ್ ಚೆನ್ನಾಗಿ ಮಾಡುವ ಕಂಪ್ನಿದ ಸುಮಾರಿದೆ, ಲಾಸ್ ಮಾಡ್ತಾರೋ ಕಂಪ್ನಿಲಿ ಯಾಕೆ ಇನ್ವೆಸ್ಟ್ ಮಾಡಬೇಕಂತ ನೀವೇ ಕೇಳ್ಕೊಳ್ತೀರಿ. ಈಗ ಇದು ಒಂದಾಯಿತು, ನಾನೀಗ ವಾಪಸ್ಸು ಮೇಲೆ ಬರ್ತಾ ಇದ್ದೀನಿ. ಹಾಗೂ ಮೇಲೆ ಆವಾಗ ಗ್ರಾಫ್ ನೋಡಿದ್ರಿ, ಈ ಗ್ರಾಫನ್ನು ನಾವು ಇನ್ನೊಂದು ಸತಿ ಲೆಟ್ ಅಸ್ ಸಿ. ಈಗ ಗ್ರಾಫು ಲಾಸ್ಟ್ 1 ಇಯರ್ದಿಗೆ ನಿಮಗೆ ಕಾಣಿಸ್ತಾ ಇದೆ ಹೇಗೆ ಮೇಲೆ ಕೆಳಗೆ ಹೋಗಿದೆ, ಆದರೆ ಓವರಾಲ್ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಸಪೋಸ್ ನಿಮಗೆ 5 ವರ್ಷದ ಫಿಗರ್ಸ್ ಬೇಕಂದರೆ ಇಲ್ಲಿ 5 ವರ್ಷ ಅಂತ ಕ್ಲಿಕ್ ಮಾಡಿದರೆ 5 ಇಯರ್ಸ್ ಅಂತಿದೆ ನೋಡಿ, ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಕಾಣಿಸುತ್ತೆ ಎಲ್ಲಿಂದ ಎಲ್ಲಿ ಹೋಗಿದೆ ಲಾಸ್ಟ್ 5 ಇಯರ್ಸು 2019, 2024. ಈಗ ನೋಡ್ಬೋದು 2019ಅಲ್ಲಿ 1,000 ರೂಪಾಯಿ ಚಿಲ್ಲರೆ ಇತ್ತು, ಅಪ್ರಾಕ್ಸಿಮೇಟ್ಲಿ 1,053. ಈಗ ನೀವು ನೋಡಿದರೆ 3,700, 3,600 ರೇಂಜಲ್ಲಿ ಇದೆ. ಸೊ 3 ಪಟ್ಟು ಜಾಸ್ತಿ ಆಗಿದೆ 5 ವರ್ಷದಲ್ಲಿ. ವೆರಿ 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 ಗುಡ್ ಅಪ್ರಿಸಿಯೇಷನ್. ಅದೇ ಥರ ನಿಮಗೆ ಫುಲ್ ಮ್ಯಾಕ್ಸಿಮಮ್ ಏನೇನು ಫಿಗರ್ಸ್ ಇದೆ 2000 ಇಸ್ವಿಯಿಂದ ಫಿಗರ್ಸ್ ತೋರಿಸುತ್ತೆ, ಯಾಕಂದರೆ ಮನಿ ಕಂಟ್ರೋಲ್ .com 2000 ಇಸ್ವಿಯಿಂದ ಫಿಗರ್ಸು ಅಪ್ಡೇಟ್ ಮಾಡಿದ್ದಾರೆ. ಈಗ ನೀವು ನೋಡ್ಬೋದು ಜಾನ್ವರಿ ಫೆಬ್ರವರಿ ಫಿಗರ್ಸ್ ಎಲ್ಲಿ ನೋಡಬೇಕು, ರೇಟ್ ಇಲ್ಲಿದೆ, ರೇಟನ್ನು ಇಲ್ಲಿ ನೋಡಬೇಕು. ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ, ನೀವು ಇದೇ ನಿಮ್ಮ ಲ್ಯಾಪ್ಟಾಪು ಕಂಪ್ಯೂಟರ್ ಮಾಡುವಾಗ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಇಲ್ಲಿ ನೀವು ಒಂಥರ ಸಿನಿಮಾ ಥರ ನೋಡ್ತಾ ಇದ್ರಿ, ಅದನ್ನು ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಜವಾಗ್ಲೂ ಕಲ್ತಾಗಾಯಿತು. ಈಗ ನೀವು ನೋಡ್ಬೋದು ಅರೌಂಡ್ 5 ರುಪೀಸ್, 6 ರುಪೀಸ್ ಅಂತಿತ್ತು. ಇದು ಬೋನಸ್ಸು ಸ್ಪ್ಲಿಟ್ಟು ಆಗಿದ ಮೇಲೆ ಆ ಪರ್ಟಿಕ್ಯುಲರ್ ಪ್ರೈಸ್ ಅಡ್ಜಸ್ಟ್ ಆಗಿದ್ದು. ಆ್ಯಕ್ಚುಲಿ ಯಾವಾಗಲೂ ಫಿಗರ್ ಜಾಸ್ತಿ ಇತ್ತು, ಬಟ್ ಕ್ಯಾಲ್ಕುಲೇಷನ್ ಸೇಕಿಗೆ ಒಂದು ಡಿಸ್ಪ್ಲೇ ಮಾಡಲಿಕ್ಕೆ ಆ ಪರ್ಟಿಕ್ಯುಲರ್ ಟೈಮಲ್ಲಿ ಆ ಥರ ಇತ್ತು ಅಂತ ನೀವು ನೋಡ್ಬೋದು. 6 ರೂಪಾಯಿ, 7 ರೂಪಾಯಿ ರೇಂಜು, ಇವತ್ತು 3,700 ಇದೆ ಅಂತ ಗೊತ್ತಾಯಿತು. ಮಿಡ್ಲಲ್ಲಿ ಎಷ್ಟು ಕೆಳಗೆ ಬಂದಿದ್ದನ್ನೂ ನೀವು ಅಬ್ಸರ್ವ್ ಮಾಡ್ತಾ ಹೋಗ್ಬೋದು. ಸೊ ನಿಮಗೆ ಇಲ್ಲಿ 2 ಇನ್ಫಾರ್ಮೇಷನ್ ಗೊತ್ತಾಯಿತು. ಒಂದು, ಕಂಪ್ನಿ ಲಾಸ್ಟ್ 5 ಇಯರ್ಸಲ್ಲಿ ನೀವು ಬೇಕಾದ್ರೆ ಲಾಂಗರ್ ಫಿಗರ್ಸ್ ನೋಡ್ಬೋದು, ಅಲ್ಲೇ ನೀವು ನೋಡುವಾಗ ಗೊತ್ತಾಗುತ್ತೆ ಹೇಗೆ ಓಲ್ಡರ್ ಫಿಗರ್ಸ್ ನೋಡಬೇಕಂತ. ಆದರೆ ಲಾಸ್ಟ್ 5 ಇಯರ್ಸಲ್ಲಿ ಯಾವ ಥರ ರೆವಿನ್ಯೂ ಪ್ರಾಫಿಟ್ ಜಾಸ್ತಿ ಆಗಿದೆ ಅಂತ ಕಾಣಿಸ್ತು. ಇಲ್ಲಿ ಅದೇ ಥರ ನಮ್ಮ ಪರ್ಟಿಕ್ಯುಲರ್ ಸ್ಟಾಕ್ ಮಾರ್ಕೆಟಲ್ಲಿ ಸ್ಟಾಕ್ ಪ್ರೈಸು ಹೇಗೆ ಮೇಲೆ ಅಥವಾ ಕೆಳಗೆ ಹೋಯಿತು ಆ ಪರ್ಟಿಕ್ಯುಲರ್ ಪೀರಿಯಡಲ್ಲಿ ಅಂತ ಗೊತ್ತಾಗುತ್ತೆ. ಆವಾಗ ನಿಮ್ಗೆ ಗೊತ್ತಾಗುತ್ತೆ, ಓ ಯಾರಾದ್ರು ಇನ್ವೆಸ್ಟ್ ಮಾಡಿದವ್ರಿಗೆ ಪ್ರಾಫಿಟ್ ಬಂದಿದೆ, ಚೆನ್ನಾಗಿ ಬಿಸ್ನೆಸ್ ಇದ್ದರೆ ಆವಾಗ ಪ್ರಾಫಿಟ್ ಬರುತ್ತೆ ಅಂತ ನಿಮಗೊಂದು ಲಾಜಿಕ್ ಡೆವಲಪ್ ಆಯಿತು. ಶಾರ್ಟ್ ಪೀರಿಯಡಲ್ಲಿ ಈ ಲಾಜಿಕ್ ವರ್ಕ್ ಆಗದೆ ಇರ್ಬೋದು, ಯಾಕಂದರೆ 1, 2, 3 ತಿಂಗಳಲ್ಲಿ ಯಾವುದೇ ಕಾರಣಕ್ಕೂ ಮೇಲೆ ಕೆಳಗೆ ಹೋಗ್ಬೋದು. ಆದರೆ ಓವರ್ ದ ಪೀರಿಯಡ್ 5 ವರ್ಷ, 10 ವರ್ಷ ಒಂದು ಸ್ಟಾಕ್ ಮೇಲೆ ಹೋಗಬೇಕಂದ್ರೆ ಆ ಕಂಪ್ನಿ ಬಿಸ್ನೆಸ್ಸು ಚೆನ್ನಾಗಿರಲೇಬೇಕು, ಆ ಕಂಪ್ನಿ ಬಿಸ್ನೆಸ್ ಇಂಪ್ರೂವ್ ಆಗ್ತಾ ಇರಬೇಕು. ಆವಾಗ ಮಾತ್ರ ಜನ ಇನ್ವೆಸ್ಟ್ ಮಾಡ್ತಾರೆ, ಆವಾಗ ಮಾತ್ರ ಆ ಶೇರ್ ಪ್ರೈಸು ಜಾಸ್ತಿ ಆಗುತ್ತೆ. ಈಗ ನಿಮಗೆ ಇನ್ನೂ ಸುಮಾರು ಡೀಟೇಲ್ಸ್ ಇದೆ, ನಾನು ಎಲ್ಲ ಡೀಟೇಲ್ಸು ನಿಮ್ಮ ಹತ್ರ ಮುಂದೆ ತೋರಿಸೋದಿಲ್ಲ, ಆದರೆ ಕೆಲವುದನ್ನು ನಿಮಗೆ ಹೈಲೈಟ್ ಮಾಡ್ತೀನಿ. ಇಲ್ಲಿ ಒಂದು ಸೆಕ್ಷನ್ ಪ್ರೈಸ್ ಆ್ಯಂಡ್ ವಾಲ್ಯೂಮ್ ಅಂತಿದೆ, ಅಲ್ಲಿ 1 ಇಯರಲ್ಲಿ 56% ಬಂದಿದೆ, 3 ವರ್ಷದಲ್ಲಿ ಟೋಟಲ್ 143%, ಮತ್ತು 1 ವೀಕ್, 1 ಮಂತ್ ಎಷ್ಟು ಬಂದಿದೆ ಎಲ್ಲನೂ ಹಾಕಿದ್ದಾರೆ. ಅದೇ ಥರ ಏನಾದರೂ ನ್ಯೂಸ್ ಮೊನ್ನೆ ರಿಸಲ್ಟ್ಸ್ ಬಂದಿದ್ದ ನ್ಯೂಸನ್ನು ಇಲ್ಲಿ ಹಾಕ್ಬಿಟ್ಟಿದ್ದಾರೆ, ನೀವು ಬೇಕಾದ್ರೆ ಓಪನ್ ಮಾಡಿ ನೋಡ್ಕೋಬೋದು. ಸುಮಾರು ಅಡ್ವರ್ಟೈಸ್ಮೆಂಟ್ಸ್ ಬರುತ್ತೆ, ಅದೆಲ್ಲನೂ ಸೀರಿಯಸ್ಸಾಗಿ ತೊಗೊಳ್ಳೋ ನೆಸಿಸ್ಟ್ ಇಲ್ಲ. ಇಲ್ಲಿ ಫೋರಮ್ ಅಂತ ಬರುತ್ತೆ, ಅಂದರೆ ನೀವು ನಾವು ಯಾರೋ ಇಲ್ಲಿ ಬರೀಬೋದು ನಮ್ಮ ಅಭಿಪ್ರಾಯ ಈ ಪರ್ಟಿಕ್ಯುಲರ್ ಕಂಪ್ನಿ ಬಗ್ಗೆ, ಅದನ್ನು ಸೀರಿಯಸ್ಸಾಗಿ ತೊಗೋಬೇಡಿ. ನಿಮ್ಮದೇ ಆದ ರಿಸರ್ಚ್ ಮಾಡಬೇಕು, ಬೇರೆ ಯಾರಾದ್ರು ಹೇಳಿದರು ಇದು ಸರಿ ಇದೆ ಇದು ಸರಿ ಇಲ್ಲ ಅದ್ರ ಪ್ರಕಾರ ಇನ್ವೆಸ್ಟ್ ಮಾಡೋದಲ್ಲ.
ಮತ್ತು ಬ್ರೋಕರ್ ರಿಸರ್ಚ್ ರಿಪೋರ್ಟ್ ಅಂತ ಬರುತ್ತೆ, ಇದೆಲ್ಲನೂ ನೀವು ಬೇಕಾದರೆ ಓಪನ್ ಮಾಡಿ ಓದ್ಬೋದು, ನಿಮಗೊಂದು ಐಡಿಯಾ ಸಿಗುತ್ತೆ ಏನು ಬರ್ತಿದ್ದಾರೆ ಕಂಪ್ನಿ ಬಗ್ಗೆ ಅಂತ. ಅದೇ ಥರ ಯಾವ್ದ್ಯಾವ ಕಂಪ್ನಿ ಯಾವ್ಯಾವ ಪ್ರೈಸಲ್ಲಿ ಏನು ಪರ್ಸೆಂಟೇಜು ಪರ್ಚೇಸ್ ಮಾಡಿದ್ದಾರೆ, ಎಷ್ಟು ಕ್ವಾಂಟಿಟಿ ಪರ್ಚೇಸ್ ಮಾಡಿದ್ದಾರೆ ಎಲ್ಲನೂ ಇಲ್ಲಿ ಬರೆದಿದ್ದಾರೆ. ಇನ್ಸೈಡರ್ ಅಂದರೆ ಕಂಪ್ನಿದು ಯಾರಾದರೂ ಡೈರೆಕ್ಟರ್ದು ರಿಲೇಟಿವ್ ಅಥವಾ ಡೈರೆಕ್ಟರ್ ಅವರು ಏನಾದರೂ ಶೇರ್ಸ್ ಬೈ ಯು ಸೇಲ್ ಮಾಡಿದಾರೋ ಅಲ್ಲಿ ಇನ್ಫಾರ್ಮೇಷನ್ ಹಾಕ್ತಾರೆ. ಇಲ್ಲಿ ಒಂದು ವೆರಿ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ ಎಲ್ಲರಿಗೂ ಗೊತ್ತಿರಬೇಕಾಗಿರೋದು, ಎಸ್ಪೆಷಲಿ ನ್ಯೂ ಇನ್ವೆಸ್ಟರ್ಸ್ಗೆ, ಕಾರ್ಪೊರೇಟ್ ಆಕ್ಷನ್ ಅಂತ ಬಂತು. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಮೂರು ಇದೆ. ಇಲ್ಲಿ ಒಂದು ಬೋನಸ್ಸು ಯಾವಾಗ ಎಷ್ಟು ಕೊಟ್ಟಿದ್ದಾರಂತ, ಕೆಲವು ಕಂಪ್ನಿಯಲ್ಲಿ ಬ್ಲ್ಯಾಂಕ್ ಇರುತ್ತೆ, ಕೆಲವು ಕಂಪ್ನಿಲಿ ಈ ಥರ ಇರುತ್ತೆ, ಹಾಗೂ ಸ್ಪ್ಲಿಟ್ಟು ಯಾವಾಗ ಜೂನ್ 2021 ಎಷ್ಟು ರೇಟಿಗೆ ಆಯಿತು ಎಲ್ಲನೂ ಕ್ಲೀನಾಗಿ ಬರೆದಿದ್ದಾರೆ. ಅದೇ ಥರ ಡಿವಿಡೆಂಡಲ್ಲಿ ಎಷ್ಟು ಡಿವಿಡೆಂಡ್ ಕೊಟ್ಟಿದ್ದಾರೆ, ವರ್ಷ ವರ್ಷ ಎಷ್ಟು ಆಗಿದೆ, ಎಷ್ಟು ಪರ್ಸೆಂಟೇಜು ಎಲ್ಲ ಕ್ಲೀನಾಗಿ ಬರೆದಿದ್ದಾರೆ. ಮತ್ತು ಅನೌನ್ಸ್ಮೆಂಟ್ಸು ಮೊನ್ನೆ ಮೊನ್ನೆ ಲೇಟೆಸ್ಟ್ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಅದರ ಬಗ್ಗೆನೂ ನೀವು ಅಲ್ಲಿ ಓದ್ಬೋದು. ಇದು ಕ್ಲಿಕ್ ಮಾಡಿದರೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ನಾನು ಇಲ್ಲೇ ಯಾವುದು ಡೀಟೇಲಾಗಿ ಓಪನ್ ಮಾಡ್ತಾಯಿಲ್ಲ, ನಿಮಗೊಂದು ಐಡಿಯಾ ಕೊಡ್ತಾ ಇದ್ದೀನಿ ಇದನ್ನೆಲ್ಲ ನೋಡ್ಬೋದು ಈ ಥರ ನೋಡಬೇಕು ಅಂತ. ಮತ್ತು ಬೇಕಾದರೆ ಸುಮಾರು ಜನ ಹೊಸಬ್ರಿದ್ದು ಈ ಥರ ನನಗೆ ಇನ್ನೂ ಇನ್ಫಾರ್ಮೇಷನ್ ಬೇಕಂದರೆ ಆವಾಗ ಇನ್ನೊಂದು ಸಪ್ರೇಟ್ ವೀಡಿಯೋ ಬೇರೆ ಯಾವುದೋ ದಿವಸ ಮಾಡ್ಬೋದು. ಸೊ ಇನ್ನು ನಾನು ಕೆಳಗೆ ಏನಾದರೂ ಇನ್ಫಾರ್ಮೇಷನ್ ಇದೆಯಾ ಅಂತ ನೋಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ಶೇರ್ ಹೋಲ್ಡಿಂಗ್ ವೆರಿ ಇಂಟ್ರೆಸ್ಟಿಂಗ್. ಇಲ್ಲಿ ಪ್ರಮೋಟರ್ಸ್ ಎಷ್ಟು ಸ್ಟೇಕ್ ಇಟ್ಕೊಂಡಿದ್ದಾರೆ, ಫಾರಿನ್ ಇನ್ಸ್ಟಿಟ್ಯೂಷನ್ಸ್ ಎಷ್ಟು ಸ್ಟೇಕ್ ಇಟ್ಕೊಂಡಿದ್ದಾರೆ, ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ ಎಷ್ಟು ಕಂಡು ಇಟ್ಕೊಂಡಿದ್ದಾರೆ ಅಂತ ಅಲ್ಲಿ ಕ್ಲೀನಾಗಿ ಕಲರ್ ಕಲರಾಗಿ ತೋರಿಸಿದ್ದಾರೆ. ಬೇರೆ ಬೇರೆ ಕ್ವಾರ್ಟ್ರಲ್ಲಿ ಎಷ್ಟೆಷ್ಟು ಚೇಂಜ್ ಆಗಿದೆ ನೋಡಿ. ಇಲ್ಲಿ ಪ್ರಮೋಟರ್ ಸ್ಟೇಕು ಕಂಟಿನ್ಯೂಸ್ ಆಗಿ ಅದೇ ಪರ್ಸೆಂಟೇಜಲ್ಲಿದೆ, 52.9. FIIs ನೋಡಿದರೆ ಚೇಂಜ್ ಆಗ್ತಾ ಇದೆ. ಇಲ್ಲಿ 18.89 ಇತ್ತು ಡಿಸೆಂಬರ್ 2023, 2022 ಡಿಸೆಂಬರಲ್ಲಿ 17.53 ಇತ್ತು. ಅದೇ ಥರ ಚೇಂಜ್ ಆಗ್ತಾ ಇದೆ ಬೇರೆ ಬೇರೆ ಕ್ವಾರ್ಟ್ರಲ್ಲಿ. ಮತ್ತು ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ಸಲ್ಲೂ ಡಿಫ್ರೆನ್ಸ್ ಆಗಿದೆ ಹೋಲ್ಡಿಂಗ್ಸಲ್ಲಿ. ಪಬ್ಲಿಕ್ಕು ಅಂದರೆ ನಮ್ಮ ರೀಟೇಲ್ ಇನ್ವೆಸ್ಟರ್ಸ್, ನಾವು ನೀವು ರೀಟೇಲ್ ಇನ್ವೆಸ್ಟರ್ಸ್ ಅಂತ ಕರಿತೀವಿ, ಆವಾಗ ಎಷ್ಟು ಪರ್ಸೆಂಟೇಜ್ ಅವರು ಶೇರ್ಸ್ ಇಟ್ಕೊಂಡಿದ್ದಾರೆ ಈ ಪರ್ಟಿಕ್ಯುಲರ್ ಕಂಪ್ನಿಯಲ್ಲಿ ಅಂತ ಗೊತ್ತಾಗುತ್ತೆ. ಸೊ ಇದು ಒಂದು ಇನ್ಫಾರ್ಮೇಷನ್ನು, ಎಸ್ಪೆಷಲಿ ಹೊಸಬರಿಗೆ ಈ ಎಲ್ಲ ಇನ್ಫಾರ್ಮೇಷನ್ ಎಲ್ಲಿ ಹುಡುಕಬೇಕಂತ ಗೊತ್ತಾಗೋದಿಲ್ಲ, ಇದು ತುಂಬ ಯೂಸ್ಫುಲ್ ಅಂತ ಕಾಣಿಸುತ್ತೆ. ಅದೇ ಥರ ಪಿಯರ್ಸ್ ಅಂತ ಕರಿತೀವಿ, ಅಂದರೆ ಕಂಪ್ನಿ ಅದೇ ಸೆಕ್ಟ್ರಲ್ಲಿ ಬೇರೆ ಯಾವ ಕಂಪ್ನಿ ಜೊತೆ ಕಂಪೀಟ್ ಮಾಡ್ತಾ ಇದೆ. ಈಗ ಟೈಟನ್ ಕಂಪ್ನಿ ಜೊತೆಗೆ ಬೇರೆ ಕಂಪ್ನೀಸ್ ಅದೇ ಸೆಕ್ಟ್ರಲ್ಲಿರೋದು ಕಲ್ಯಾಣ್ ಜುವೆಲರ್ಸ್, ರಾಜೇಶ್ ಎಕ್ಸ್ಪೋರ್ಟ್ಸು, ವೈಭವ್ ಗ್ಲೋಬಲ್ಲು, ಸೆನ್ಕೋ ಗೋಲ್ಡ್ ಅಂತ ಈ ಕಂಪ್ನೀಸ್ ಇದೆ. ಆ ಕಂಪ್ನೀಸಿದ ಎಲ್ಲ ಇನ್ಫಾರ್ಮೇಷನ್ ಹಾಕಿದ್ದಾರೆ, ಮಾರ್ಕೆಟ್ ಕ್ಯಾಪು, ಪ್ರೈಸು, ಪಿ ಇ ರೇಷೋ, ರಿಟರ್ನ್ ಆನ್ ಈಕ್ವಿಟಿ, 1 year ಪರ್ಫಾರ್ಮೆನ್ಸ್ ಎಷ್ಟು ಬಂದಿದೆ ಎಲ್ಲನೂ ಬರೆದಿದ್ದಾರೆ. ಸೊ ನೀವು ಅದನ್ನು ಅಬ್ಸರ್ವ್ ಮಾಡ್ಬೋದು. ಮತ್ತು ಕಂಪ್ನಿ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ಬೇಕಂದರೆ ಇಲ್ಲಿ ಬೇಸಿಕ್ ಆಗಿ ಕಂಪ್ನಿ ಬಗ್ಗೆ ಏನೇನು ಮಾಡ್ತಾರೆ, ಏನೇನು ಅವ್ರದ್ದು ಪ್ರಾಡಕ್ಟ್ಸ್ ಹೆಸರು ಮತ್ತು ಬ್ರ್ಯಾಂಡ್ ಹೆಸರು, ತನಿಷ್ಕು, ಝೋಯಾ ಅಂತ ಬ್ರ್ಯಾಂಡ್ ಇದೆ, ಇದೆಲ್ಲನೂ ಬರೆದಿದ್ದಾರೆ. ಕಂಪ್ನಿ ಬಗ್ಗೆ ಇನ್ನೂ ಡೀಟೇಲ್ಸ್ ಬೇಕಂದರೆ ಕೆಳಗೆ ನಿಮ್ಗೆ ಕಾಣಿಸುತ್ತೆ ಯಾರು ಮ್ಯಾನೇಜ್ಮೆಂಟು, ಮ್ಯಾನೇಜಿಂಗ್ ಡೈರೆಕ್ಟರು, ಚೇರ್ಮನ್ನು ಎಲ್ಲನೂ ಅಲ್ಲಿ ಬರೆದಿದ್ದಾರೆ. ಇನ್ನೂ ಇನ್ಫಾರ್ಮೇಷನ್ ಒಂದು ಕಂಪ್ನಿಗೆ ಬೇಕಂದರೆ ಸಿಂಪಲ್ ಗೂಗಲ್ ಹಾಕಿ, ಅವರ ವೆಬ್ಸೈಟ್ ಬರುತ್ತೆ, ಅವ್ರ ವೆಬ್ಸೈಟಲ್ಲಿ ಏನೇನು ಪ್ರಾಡಕ್ಟ್ಸ್ ಇದೆ, ಏನೇನು ಸೇಲ್ ಮಾಡ್ತಾರೆ ಕ್ಲೀನಾಗಿ ಅಲ್ಲಿ ಬರೆದಿರ್ತಾರೆ. ಅದೇ ಥರ ಬೇರೆ ಬೇರೆ ವೆಬ್ಸೈಟ್ಸಲ್ಲಿ ನೀವು ಸರ್ಚ್ ಮಾಡಿದರೆ ಆ ಕಂಪ್ನಿ ಬಗ್ಗೆ ಸುಮಾರು ಡೀಟೇಲ್ಸು ಕೆಲವು ಗಂಟೆಗಳಲ್ಲಿ ನೀವು ಗ್ಯಾದರ್ ಮಾಡ್ಬೋದು. ಸೊ ಒಂದು ಪರ್ಟಿಕ್ಯುಲರ್ ಕಂಪ್ನಿಯಲ್ಲಿ ನೀವು ದುಡ್ಡು ಹಾಕಬೇಕಂದ್ರೆ ಸುಮ್ಮನೆ ಆ ಕಂಪ್ನಿ ಹೆಸರು ನೋಡ್ಕೊಂಡು ದುಡ್ಡು ಹಾಕೋದಲ್ಲ, ಅಥವಾ ಆ ಕಂಪ್ನಿ ಚೆನ್ನಾಗಿದೆ ಅಂತ ಯಾರೋ ಹೇಳಿದ್ರೆ ಅಂತ ದುಡ್ಡು ಹಾಕೋದಲ್ಲ. ಈ ಥರ ಮಿನಿಮಮ್ ರಿಸರ್ಚ್ ಮಾಡಬೇಕು, ಕೆಲವು ದಿನ ಆಗತ್ತೆ ಇದನ್ನೆಲ್ಲ ನೀವು ಫುಲ್ಲಾಗಿ ನೋಡಬೇಕಂದ್ರೆ ನೋಡಿ. ಯಾಕಂದರೆ ನಿಮ್ಮ ದುಡ್ಡು ತುಂಬ ಕಷ್ಟಪಟ್ಟು ನೀವು ಎಲ್ಲೋ ಆಫೀಸಿಂದ ದುಡ್ಡು ಪಡೆದ ಮೇಲೆ ಸುಮ್ಮನೆ ಈಸಿಯಾಗಿ ಎಲ್ಲೋ ದುಡ್ಡು ಹಾಕೋದಲ್ಲ. ನಮ್ಮ ಹಾರ್ಡ್ ಅರ್ನ್ಡ್ ಮನಿ ನಾವು ಕೇರ್ಫುಲ್ಲಾಗಿರಬೇಕು. 100% ನಮಗೊಂದು ಕಾನ್ಫಿಡೆನ್ಸ್ ಇದ್ಮೇಲೆ ಹಾಕುವಾಗ ನಮಗೆ ಯಾವ ಚಿಂತೆಯೂ ಇರಲ್ಲ, ಸ್ಟಾಕ್ ಮಾರ್ಕೆಟ್ ಅಪ್ ಹೋಗಲಿ ಡೌನ್ ಹೋಗಲಿ ನಮಗೆ ಭಯ ಇರೋದಿಲ್ಲ. ಸೊ ಈ ಪರ್ಟಿಕ್ಯುಲರ್ ವೆಬ್ಸೈಟ್ದು ಒಂದು ಬ್ರೀಫ್ ಓವರ್ ವ್ಯೂ ಕೊಟ್ಟಿದ್ದೀನಿ, ಒಂದು ಕಂಪ್ನಿ ಏನೇನು ನೋಡಬೇಕು, ಹೇಗೆ ನೋಡಬೇಕಂತ. ಡೀಟೇಲ್ಸು ಜಾಸ್ತಿ ಹೋಗಲಿಲ್ಲ, ಯಾಕಂದರೆ ಹೊಸಬರಿಗೆ ನಾನು ತುಂಬ ಡೀಟೇಲ್ಸ್ ಕೊಟ್ಟರೆ ನಿಮಗೆ ಏನು ಅರ್ಥ ಆಗದೆ ಇರ್ಬೋದು, ಹಾಗೂ ಜಾಸ್ತಿ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಮುಂದಿನ ವೀಡಿಯೋಲಿ ಯಾವಾಗಲಾದರೂ ನೀವು ಈ ಕಮೆಂಟ್ ಸೆಕ್ಷನಲ್ಲಿ ಮೋರ್ ವೀಡಿಯೋ ರಿಕ್ವೈರ್ಡ್ ಅಥವಾ ಮೋರ್ ಡೀಟೇಲ್ಸ್ ರಿಕ್ವೈರ್ಡ್ ಅಂತ ಬರೆದ್ರೆ ಅವ್ನಿಗೆ ಗೊತ್ತಾಗುತ್ತೆ ಈ ಥರದ್ದು ಇನ್ನೂ ಸ್ವಲ್ಪ ಡೀಟೇಲಾಗಿ ಹೋಗಲಿಕ್ಕೆ ನಿಮಗೆ ಇಷ್ಟ ಇದೆ ಅಂತ. ಸೊ ಈ ಪರ್ಟಿಕ್ಯುಲರ್ ವೀಡಿಯೋಲಿ ನಾನು ತುಂಬ ಬೇಸಿಕ್ಕಾಗಿ moneycontrol.com ಏನೇನು ನೋಡ್ಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಹೊಸೊಬ್ರಿಗಂತೂ ತುಂಬ ಯೂಸ್ಫುಲ್ ಆಗುತ್ತೆ, ಹಳೆಯೊಬ್ರಿಗೂ ಒಂದು ರಿಫ್ರೆಶ್ ಆದಾಗಾಯಿತು, ಹಾಗೂ ಸುಮಾರು ಹಳೆಯೊಬ್ರಿಗೂ ಇದೆಲ್ಲ ಗೊತ್ತಿರೋದಿಲ್ಲ. ಮುಂದೆ ನಿಮಗೇನಾದರೂ ಈ ಥರ ವೀಡಿಯೋಸ್ ಇನ್ನೂ ಬೇಕು ಅಂತಿದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಬರೆದ್ರೆ ಆವಾಗ ಬೇಕಾದರೆ ತುಂಬ ಜನ ಇದ್ದರೆ ಇನ್ನೊಂದು ಸ್ವಲ್ಪ ಡೀಟೇಲಾಗಿ ಹೋಗ್ಬೋದು. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಈ ವಿಡಿಯೋಗೆ ಲೈಕ್ ಬಟನ್ ಪ್ರೆಸ್ ಮಾಡಿ. ನಮಸ್ಕಾರ.